वेलकम बैक। उडुपियल्ली मत्ते गरिगेदरिदे सावरकर पुत्तळि विवाद। ब्रह्मगिरि सर्कल नल्लि मत्ते पुत्तळि निर्धारद बग्गे चर्चे आगता इदे। आगस्ट नल्लि सावरकर फ्लेक्स तेरवु वेळे पुत्तळियन्न अल्लि निर्माण माडुवंत विचारक्के संबंधपट्टंते घोषणे माडलागित्तु। बळिक पुत्तळि निर्माणद बग्गे उडुपि नगरसभेयल्लि चर्चे आगित्तु। हळे तालूकु कचेरि मुंदिन वृत्तक्के सावरकर हेसरिडलिक्के निर्णयवन्न कूड कैगोळ्ळलागित्तु। नगर सभ्या सभे संदर्भदल्लि ब्रह्मगिरी सर्कल बदलू हले तालूकु कचेरी सर्कल के हेसरन्ना इडलिके मुंदागलागिदे। शासक रघुपति भट नेतृत्वदल्लि पुरसभेयिंद निर्णयवन्न कैगोळ्ळलागिदे। ईग ब्रह्मगिरी सर्कल नल्लि सावरकर पुत्तळि बग्गे चर्चे नडेदिरुवंतद्दु नगर सभेगे मनवियन्न सल्लिसलिक्के यशपाल सुवर्ण निर्धारवन्न माडिदारे। बीजेपी हिंदुळिद वर्गगळ मोर्चाद राष्ट्रीय प्रधान कार्यदर्शि यशपाल सुवर्ण यशपाल निर्धारक्के प्रतिक्रियिसलिक्के शासक रघुपति भट्ट नकारवन्न व्यक्तपडिसिदारे। यशपाल सुवर्ण मनवोलिसुत्तीनि अंत हेळिदारे शासक रघुपति भट्ट। इल्लि यशपाल सुवर्ण ब्रह्मगिरि सर्कल नल्लि इडबेकु अंत आ ओंदु वीर सावरकरवर पुत्तळियन्न ಮತ್ತು ಒಂದ ಕಡೆ ಪುರಸಭೆಯಲ್ಲಿ ನಿರ್ಧಾರ ಆಗಿರುವಂತದ್ದು ತಾಲೂಕು ಕಚೇರಿ ಮುಂಭಾಗದಲ್ಲಿರುವಂತ ಸರ್ಕಲ್ ನಲ್ಲಿ ಇಡೋಣ ಅನ್ನೋದ್ರ ಬಗ್ಗೆ ನಗರಸಭೆಯ ಅನುಮತಿಗಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ। ಪುರಸವರ್ಕರ ಪುತ್ತಳಿ ನಿರ್ಮಾಣಕ್ಕೆ ನಗರಸಭೆಯಲ್ಲಿ ತಿಳಿದು ಬಂತು। ಹಿಂದೆ ಅಲ್ಲಿ ಆಸ್ಕರ್ ತರೊಂಡಿ ಸರ್ ಪುತ್ತಳಿ ನಿರ್ಮಾಣ ಮಾಡಬೇಕು ಸರ್ಕಾರ ಸರ್ಕಲ್ಲಿಗೆ ಅವರ ಹೆಸರು ಬೇಕು ಅದೇ ನಾವಿಗಾಗ್ಲೇ ಶಾಸಕರಿರ್ಬೋದು ನಮ್ಮ ಈಗ ಮನಕ್ಕೆ ತಂದು ವಿನಂತಿಯನ್ನು ಮಾಡಿದ್ದೀವಿ। ಯಾವುದೇ ನಿರ್ಣಯಗಳನ್ನು ಕೈಗೊಂಡಾಗ ತಕ್ಷಣ ಅದನ್ನು ವಾಪಸ್ ಪಡೆಯಲಿಕ್ಕೆ ಕಷ್ಟ ಸಾಧ್ಯ ಅದರಿಂದಾಗಿ ಅದೇ ರೀತಿಯ ನಿರ್ಣಯವನ್ನು ಮಂಡಿಸುವ ಮೂಲಕ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ। ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಪರೀಕ್ಷಿತ್ ಬಿಜೆಪಿ ನಾಯಕರಲ್ಲೇ ಒಮ್ಮತದ ನಿರ್ಧಾರ ಇಲ್ಲ, ಗೊಂದಲ ಇರುವಂತದ್ದು। ಪುರಸಭೆಯಲ್ಲೇ ಒಂದು ನಿರ್ಧಾರ ಕೈಗೊಳ್ಳುತ್ತಾರೆ, ನಗರಸಭೆಯಲ್ಲೇ ಮತ್ತೊಂದು ನಿರ್ಧಾರ ಕೈಗೊಳ್ಳುತ್ತಾರೆ, ಒಬ್ಬರ ನಿರ್ಧಾರಕ್ಕೆ ಮತ್ತೊಬ್ಬರು ಪ್ರತಿಕ್ರಿಯಿಸಲಿಕ್ಕೆ ನಕಾರವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ। ಏನಕ್ಕೆ ಗೊಂದಲ ಅಂತ ಎಸ್ ಪುತ್ರಿ ಏಕಂದ್ರೆ ಸಾವರ್ಕರ್ ಪುತ್ತಳಿಯನ್ನು ಸ್ಥಾಪನೆ ಮಾಡಬೇಕು ಅಂತದ್ದು ಈಗ ಎಷ್ಟೋ ಸುವರ್ಣ ಏನು ಹಿಂದೂ ಮುಖಂಡ ಬಿಜೆಪಿ ಮುಖಂಡ ಎಷ್ಟೋ ಸುವರ್ಣ ಅವರು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ। ಯಾಕಂದ್ರೆ ಏನು ಫ್ಲೆಕ್ಸ್ ಏನು ವಿವಾದ ಆಗಿತ್ತು ಸಾವರ್ಕರ್ ಫ್ಲೆಕ್ಸ್ ವಿವಾದ ಆಗಿತ್ತು ಆ ಸಮಯದಲ್ಲಿ ಬ್ರಹ್ಮಗಿರಿ ಸರ್ಕಲ್ ನಲ್ಲಿ ಎಷ್ಟೋ ಸುವರ್ಣ ಅವರು ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ರು। ಆ ಸಂದರ್ಭದಲ್ಲಿ ತೆರವು ಮಾಡುವ ವೇಳೆಯಲ್ಲಿ ನಾವಿಲ್ಲಿ ಪುತ್ತಳಿಯನ್ನು ಮಾಡ್ತೇವೆ ಎಂದು ಸವಾಲನ್ನು ಹಾಕಿದ್ರು। ಅದು ಕೂಡ ಪಿ ಎಫ್ ಐ ಮುಖಂಡರಿಗೆ ಸವಾಲನ್ನು ಹಾಕಿದ್ರು। ಆ ಬಳಿಕ ಶಾಸಕರು ಒಂದು ರೀತಿಯ ಉಡುಪಿಯಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆಗಬಾರದು, ಏನು ಮುಸ್ಲಿಂ ಸಂಘಟನೆಗಳು ಇದಕ್ಕೆ ವಿವಾದಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿಬಾರದು ಹಿನ್ನೆಲೆಯಲ್ಲಿ ಅದನ್ನ ಸಾವರ್ಕರ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೆಸರನ್ನ ಬೇರೊಂದು ಸರ್ಕಲ್ ಗೆ ಇಡುವ ಅಂತ ನಿರ್ಧಾರವನ್ನ ಮಾಡಿದ್ರು। ಇವರಿಬ್ಬರ ನಡುವೆ ಇರುವ ಗೊಂದಲ ಒಂಥರ ಯಶಪಾಲ್ ಸುವರ್ಣ ಪ್ರತಿಷ್ಠೆ ಅಂತನ ಬಿಜೆಪಿಗೆ ಪ್ರತಿಷ್ಠೆ ಅಂತನ ಅಲ್ಲಿ ಪುತ್ತಳಿಯನ್ನ ನಿರ್ಮಾಣ ಮಾಡುವಂತ ವಿಚಾರ ನೋಡೋದಾದ್ರೆ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು। ಯಾಕಂದ್ರೆ ಒಂದು ರೀತಿಯ ಸವಾಲನ್ನ ಹಾಕಿದ್ರು ಆ ಸಂದರ್ಭದಲ್ಲಿ ಈಗ ಶಾಸಕರೇ ತಮ್ಮ ಪಕ್ಷದ ಶಾಸಕರೇ ಒಂದು ರೀತಿ ಪುತ್ತಳಿಗೆ ವಿರೋಧವನ್ನ ವ್ಯಕ್ತಪಡಿಸುವುದು ಮುಖಬಂಧ ಆಗಿರುವಂತದ್ದು। ಹಾಗಾಗಿ ಅವರು ನಾನು ಪುತ್ತಳಿ ಮತ್ತೆ ಸ್ಥಾಪನೆ ಮಾಡ್ತೇನೆ ಅಂತ ಒಂದು ಸವಾಲನ್ನ ಹಾಕಿದ್ದಾರೆ। ಹಾಗಾಗಿ ಶಾಸಕರು ಕೂಡ ಅವರಿಕರ ಒಂದು ರೀತಿಯ ತಮ್ಮ ಪಕ್ಷದ ಒಂದು ಬಿಜೆಪಿ ಮುಖಂಡ ಈ ರೀತಿಯ ಆರಿಸುವುದು ಒಂದು ರೀತಿಯ ಬೇಸರವನ್ನ ಉಂಟಾಗಿರುವಂತದ್ದು। ಹಾಗಾಗಿ ನಿರ್ಣಯಕ್ಕೆ ಯಾವ ರೀತಿಯ ನಿರ್ಣಯ ಕೈಗೊಳ್ತಾರೆ ಅನ್ನೋಂತ ಶಾಸಕರ ನಡೆಯ ಕೂಡ ಇಲ್ಲಿ ಮುಖ್ಯವಾಗಿರುವಂತದ್ದು। ಎಷ್ಟೋ ಸುವರ್ಣ ಕೂಡ ನಿರ್ಣಯ ಈ ಶಾಸಕ ನಿರ್ಣಯಕ್ಕೆ ಒಂದು ಚರ್ಚೆಯನ್ನ ಮಾಡ್ತೇವೆ, ಶಾಸಕರೊಂದಿಗೆ ಮಾತಾಡ್ತೇವೆ, ನಿರ್ಣಯವನ್ನ ಪಾಸ್ಕೊಳ್ಳಿಕ್ಕೆ ನಾವು ಮುಂದಾಗ್ತೇವೆ, ಹಾಗಾಗಿ ನಾವು ಪುತ್ತಳಿಯನ್ನು ಮಾಡೇ ಮಾಡ್ತೇವೆ ಈ ತರ ಕೂಡ ಈಗಲೂ ಕೂಡ ಹೊಂದಿರುವಂತದ್ದು। ಶಾಸಕರು ಕೂಡ ಎಷ್ಟೋ ಸುವರ್ಣ ದಿಢೀರ್ ನಿರ್ಧಾರಕ್ಕೆ ಒಂದು ತಿಂಗಳ ಬಳಿಕ ಮತ್ತೆ ಈ ಎಷ್ಟೋ ಸುವರ್ಣ ನಿರ್ಧಾರಕ್ಕೆ ಒಂದು ರೀತಿಯ ಶಾಕ್ ಆಗಿದ್ದಾರೆ। ಈ ನಿಟ್ಟಿನಲ್ಲಿ ನಾವು ಒಂದಾಗಿದ್ದೇವೆ, ಒಳ್ಳೆ ರೀತಿ ಇದ್ದೇವೆ ಅಂತ ಹೇಳಿ ಮೇಲ್ನೋಟ ಕೇಳ್ತಾ ಇದೆ। ಆದ್ರೆ ಒಳಗಿನೊಳಗೆ ಒಳ್ಳೆ ಮನಸ್ತಾಪ ಉಂಟಾಗಿದೆ ಅನ್ನೋ ಒಂದು ಅನುಮಾನ ಕೂಡ ಮೂಡುತ್ತೆ। ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ।